ರಮೇಶ್ ಜಾರಕಿಹೊಳಿ ಬಾಂಬೆ ತೆರಳಿದ್ದಾರೆ ಎಂಬ ವಿಚಾರಕ್ಕೆ ಅಥಣಿ ಶಾಸಕ ಮಹೇಶ್ ಪ್ರತಿಕ್ರಿಯೆ ನೀಡಿದ ಬೆನ್ನಲ್ಲೇ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಎಲ್ಲೂ ಹೋಗಿಲ್ಲ, ಕ್ಷೇತ್ರದಲ್ಲಿ ಇದ್ದಾರೆಂದು ಹೇಳಿಕೆ ನೀಡಲಾಯಿತು. ಯಾರೂ ಕೂಡ ಬಾಂಬೆಗೆ ಹೋಗಿಲ್ಲ, ಎಲ್ಲವೂ ಊಹಾಪುಹೆ ಎಂದು ಹೇಳಲಾಯಿತು. ಬಿಜೆಪಿ ಸರ್ಕಾರದಲ್ಲಿ ನಮಗೆ ಯಾವುದೇ ಅಸಮಾಧಾನ ಇಲ್ಲವೆಂದು ಶಾಸಕ ಕುಮಟಳ್ಳಿ ಅವರು ಹೇಳಿದರು. ಊಹಾಪೋಹ ಸುದ್ದಿ ಮಾಡದಂತೆ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಮಾಧ್ಯಮಗಳಲ್ಲಿ ಮನವಿ ಮಾಡಿಕೊಂಡರು. ನಾನು ಬಾಂಬೆಗೆ ಹೋಗಿಲ್ಲ, ನನ್ನ ಕ್ಷೇತ್ರದಲ್ಲಿ ಇರುವುದೆಂದು ಅಥಣಿ ಶಾಸಕ ಪ್ರತಿಕ್ರಿಯೆ ನೀಡಿದರು. ಬೆಂಗಳೂರಿಂದ ನಿನ್ನೆ ಸಂಪೂರ್ಣವಾಗಿ ಜರ್ನಿ ಮಾಡಿಕೊಂಡು ಅತನಿಗೆ ಮತಕ್ಷೇತ್ರಕ್ಕೆ ಬಂದಿದ್ದೀನಿ. ಬರುವಂಥ ಸಂದರ್ಭದಲ್ಲಿ ಫೇಸ್ಬುಕ್ ಅಥವಾ ವಾಟ್ಸಪ್ನಲ್ಲಿ ಮಾಧ್ಯಮದಲ್ಲಿ ಈ ಥರ ಬಿತ್ತರಿಸಿದನ್ನು ಕೂಡ ನೋಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಹೇಶ್ ಕುಮಟಳ್ಳಿ ಅವರು ಕೂಡ ಅವ್ರ ಜೊತೆಗೆ ಇದ್ದಾರೆ ಅನ್ನುವಂಥದ್ದು ಕೂಡ ಬಿತ್ತರಿಸಿದ. ನನಗೆ ಏನು ಮಾತಾಡಬೇಕು ತಿಳಿಯಲಿಲ್ಲ. ನಾನು ದೃಶ್ಯ ಮಾಧ್ಯಮ ಸುದ್ದಿ ಮಾಧ್ಯಮದಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ. ಬಹಳ ಗೌರವದಿಂದ ನಾನು ವಿನಂತಿ ಪೂರ್ವಕವಾಗಿ ಯಾವುದೇ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟು ಸುದ್ದಿಯನ್ನು ಬಿತ್ತರಿಸಬೇಕು ಅನ್ನುವಂಥದ್ದು ನನ್ನ ಮನವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.